ಇವತ್ತು ಬ್ಯಾಡ್ ಮ್ಯಾನರ್ಸ್ ಚಿತ್ರದ ಟೀಸರ್ ಲಾಂಚ್ ಆಗಿದೆ. ಇನ್ನು ಟೀಸರ್ ಅಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಧ್ವನಿ ಕೇಳ್ತಿದೆ. ಇದೇನಪ್ಪ, ರೆಬಲ್ ಸ್ಟಾರ್ ಅಂಬರೀಶ್ ಅವರು ಏನಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿದರೆ? ನಿಜವಾಗ್ಲೂ ಇಲ್ಲ. ಸೊ ಆ ಸಿನಿಮಾದಲ್ಲಿ ಟೀಸರ್ನಲ್ಲಿ ಅಭಿಮಾನಿಗಳನ್ನ ರಂಜಿಸ್ತಾ ಇರುವಂಥದ್ದು ಯಂಗ್ ರೆಬಲ್ ಸ್ಟಾರ್ ಜೂನಿಯರ್ ಜಲೀಲ ಅಭಿಷೇಕ್ ಅಂಬರೀಶ್ ಅವ್ರದ್ದು. ಸೊ ಅಂಬರೀಷ್ ಅವ್ರನ್ನ ಕಳ್ಕೊಂಡಿದ್ದಂಥ ಅಭಿಮಾನಿಗಳು ನಿಜಕ್ಕೂ ಕೂಡ ಈಗ ಅಭಿ ಅವರ ಮುಖಾಂತರ, ಅವರ ಒಂದು ಧ್ವನಿ ಮುಖಾಂತರ ಮತ್ತೆ ಅಭಿಮಾನಿಗಳು ಬೆಳ್ಳಿ ತೆರೆ ಮೇಲೆ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ನೋಡುವಂಥ ಒಂದು ಅವಕಾಶ ಬರುತ್ತೆ. ಸೊ ಇವತ್ತು ಅವರ ಬರ್ತಡೇ, ಆ ಬರ್ತಡೇ ಅಂಗವಾಗಿ ಈಗ ಬ್ಯಾಡ್ ಮ್ಯಾನರ್ಸ್ ಟೀಸರ್ ರಿಲೀಸ್ ಆಗಿದೆ. ಸೊ ನಮ್ಮ ಜೊತೆ ಜೂನಿಯರ್ ಜಲೀನಾನ ನಿಂತಿದ್ದಾರೆ. ಸೊ ಬ್ಯಾಡ್ ಮ್ಯಾನರ್ಸ್, ಬರ್ತಡೇ ಮತ್ತು ಫ್ಯೂಚರ್ ಸಿನಿಮಾಗಳು ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಸ್ತೋಣ. ಸರ್, ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸತೀಶ್ ಕಡೆಯಿಂದ ಮತ್ತು ನಮ್ಮ ನ್ಯೂಸ್ 8 ತಂಡದ ಕಡೆಯಿಂದ. ಸತೀಶ್ ಅವ್ರಿಗೂ ನ್ಯೂಸ್ 8 ತಂಡಕ್ಕೆ ಥ್ಯಾಂಕ್ ಯು. ಸರ್, ಪ್ರತಿ ವರ್ಷ ಮೇ 29 ತಾರೀಕು ಅಂಬಿ ಉತ್ಸವ ಮಾಡ್ತಿದ್ರು ಅಭಿಮಾನಿಗಳು. ಇವತ್ತು ಆ ಅಂಬಿ ಉತ್ಸವನ ಅಭಿಷೇಕೋತ್ಸವ ಮಾಡ್ಕೊಂಡು ಫ್ಯಾನ್ಸ್ಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ ಮತ್ತು ಈ ಟೈಮಲ್ಲಿ ಅಪ್ಪ ಅವ್ರನ್ನ ಮಿಸ್ ಎಷ್ಟು ಫೀಲ್ ಆಗ್ಬೋದು ಅಂದರೆ, ನನಗೆ ಆಗಿರಲಿ, ತಾಯಿಗೆ ಅವ್ರಿಗೆ ಆಗಿ, ನಮ್ಮ ತಾಯಿಯವ್ರಿಗೆ ಆಗಿರಲಿ, ಫ್ಯಾಮಿಲಿಗೆ ಆಗಿರಲಿ, ಅಥವಾ ಅವರು ಲಕ್ಷಾಂತರ ಜನ ಅಭಿಮಾನಿಗಳಿಗಾಗಲಿ, ಆ ಸ್ಥಾನ ಯಾರು ಬಂದು ತುಂಬಕ್ಕಾಗಲ್ಲ, ನನ್ನ ಕೈಲೂ ಆಗಲ್ಲ. ಸೊ ಬಟ್ ಏನಂದರೆ, ಕೆಲವು ಅಭಿಮಾನಿಗಳು ಒಂದು ಸತಿ ಈ ಥರ ಒಂದು ಪ್ಲ್ಯಾನ್ ಮಾಡಿದಾಗ ಸಂತೋಷ ಆಗುತ್ತೆ. ಯಾಕಂದರೆ ತಂದೆ ಇಲ್ಲದ ಟೈಮಲ್ಲಿ ಏ ಹಂಗೆ ಅನ್ನಿಸ್ಬಾರ್ದಪ್ಪ, ನಮ್ಮ ಹುಡುಗನಿಗೆ ನಾವಿದ್ದೀವಿ ಅಂತ ಬಂದು ಸಪೋರ್ಟ್ ಮಾಡ್ತಾರಲ್ಲ, ನಿಜವಾಗ್ಲೂ ಅದು ನನಗೆ ಒಂದು ಬ್ಲೆಸ್ಸಿಂಗ್, ಇಟ್ಸ್ ಮೈ ನನ್ನ ಪುಣ್ಯ ಅಂತಲೇ ಹೇಳೋಕ್ಕೆ. ಸರ್, ಟೀಸರ್ ಲಾಂಚ್ ಆಯಿತು, ಅಮ್ಮವ್ರು ಟೀಸರ್ ಲಾಂಚ್ ಮಾಡಿದ್ರು. ಸೊ ನಾನು ಅವಾಗ ಟೀಸರ್ ನೋಡ್ತಾ ಇರಲಿಲ್ಲ, ಸುಮ್ಮನೆ ಏನೋ ಕೆಲಸ ಮಾಡ್ತಾಯಿದ್ದೆ ಮೊಬೈಲಲ್ಲಿ, ಒಂದು ಯಾವುದೋ ಪಾಯಿಂಟ್ಸ್ ಆಗ್ತಾಯಿದೆಯೋ ಮಾತಾಡ್ತಿದ್ದು, ವಾಯ್ಸ್ ಕೇಳಿಸ್ತು, ಏ ಅಂಬರೀಷ್ ಅವ್ರು ಬಂದ್ಬಿಟ್ರ ಅಂತ ಅನ್ನೋ ಥರದಲ್ಲಿ ಫೀಲ್ ಆಯಿತು. ಅಷ್ಟು ರಗಡಾಗಿ ಏನಿತ್ತು ಅದೇ ವಾಯ್ಸು ನಮ್ಗೆ ಕೇಳ್ತು ಅಂದರೆ, ಗಾಡ್ ಗಿಫ್ಟ್ ಆ್ಯಂಡ್ ಡ್ಯಾಡ್ ಗಿಫ್ಟ್ ಅಂತ ಯಾವಾಗಲೂ ಹೇಳ್ತೀನಿ ಯಾರಾದರೂ ಕೇಳಿದಾಗ. ಇದು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಕೆಲವು ಸತಿ ಏನು ಮಾಡುವೆ ಅಂದರೆ, ಲ್ಯಾಂಡ್ಲೈನಿಗೆ ಫೋನ್ ಬಂದಾಗ ಎತ್ಬಿಟ್ಟು ಅವ್ರ ಥರ ಮಾತಾಡುವೆ, ಖುಷಿಯಾಗ್ಬಿಡೋರು ಪೈಲ್ದಿರೋ ಟೈಮಲ್ಲಿ. ಪವರ್ ಆಗೋದು ಏನು ಮನೇಲಿ ಒಬ್ಬನೇ ಇರ್ತಿದ್ನಲ್ಲ, ಚಿಕ್ಕ ಹುಡುಗ ಬೇರೆ, ಅಪ್ಪ ಆಚೆ ಇರೋರು ಬ್ಯುಸಿ ಇರೋರು. ಸೊ ಎತ್ತಿ ಸ್ವಲ್ಪ ಅವ್ರ ಥರ ಮಾತಾಡಿದಾಗ ತುಂಬ ಖುಷಿಯಾಗುತ್ತೆ. ಸೊ ಹಾಗೆ ಬಂದ್ಬಿಡ್ತದು, ಆಬ್ವಿಯಸ್ಲಿ ಅವ್ರ ಸ್ಟೈಲಲ್ಲಿ ಅವ್ರ ಥರ ಅಂತೂ ಮ್ಯಾಚ್ ಮಾಡೋಕ್ಕಂತೂ ಆಗಲ್ಲ, ಎಲ್ಲೋ ಒಂದು ಕಡೆ ನೆನಪಾಗತ್ತಲ್ಲ, ಅದೊಂದು ಖುಷಿ ಅಷ್ಟೆ. ಅಂಬೀಸರ್ ವಯಸ್ಸಲ್ಲಿ ಒಂದು ಗತ್ತು ಇತ್ತು, ಒಂದು ಗಮ್ಮತ್ತು ಇತ್ತು, ಅದೇ ಬೇರೆ. ಸೊ ಆ ಥರ ಮಾತಾಡಿದಾಗ ಯಾವತ್ತಾದರೂ ಡ್ಯಾಡಿ ಹೇಳಿದ್ರ, ಏಯ್ ಇಲ್ಲ ನೀನು ನನ್ನ ಥರ ನನ್ನ ವಯಸ್ಸು ಥರನಿದೆ ಯಾವತ್ತಾದರೂ ಹೇಳಿದ್ರ? ಮಿಮಿಕ್ರಿ ಮಾಡಿದ್ರೆ ಏಯ್ ಏನೋ ನನ್ನ ಮಿಮಿಕ್ರಿನೇ ಮಾಡ್ತೀಯಾ ಅಂತ ಬಯೋರು, ಎಂಜಾಯ್ ಮಾಡೋರು, ನಗೋರು, ಅದು ಮಿಮಿಕ್ರಿ ಮಾಡ್ತಿದ್ದೆ ಕೆಲವು ಸತಿ. ನಮ್ಮ ಅಮ್ಮ ಮಾಡಿಸೋರು, ಏಯ್ ನಿಮ್ಮಪ್ಪ ಹಿಂಗೆ ನಡೀತಾರೆ, ಹಿಂಗೆ ಮಾತಾಡ್ತಾರೆ ತೋರಿಸು ಅಂತ. ಸೊ ಹಾಗೆ ಮಾಡಿದಾಗೆಲ್ಲ ಫಸ್ಟ್ ಎಂಜಾಯ್ ಮಾಡೋರು, ಆಮೇಲೆ ಓಡ್ ಬಂದು ಹೊಡಿಯೋರು, ನನ್ನೇ ಆಡ್ಕೊತೀಯಲ್ಲ ಅಂತ. ಸೊ ಅವ್ರು ಆ್ಯಕ್ಚುಲಿ ಯಾರೇ ಮಿಮಿಕ್ರಿ ಮಾಡಿದ್ರು ಅವರು ತುಂಬ ಎಂಜಾಯ್ ಮಾಡಿ ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ಳೋರು. ಆ್ಯಂಡ್ ನನಗೆ ಹಂಗೆ ಇದು ಮಾಡಿದಾಗ ಅವ್ರ ಮುಂದೆ ವಾಯ್ಸ್ ಬರ್ತಿರ್ಲಿಲ್ವ ಆಚೆ, ಅವರಿದ್ದಾಗ ನಾನೇ ಮಾತಾಡ್ತಿದ್ದೆ ಸೈಲೆಂಟಾಗಿ ನಿಂತ್ಕೊತಿದ್ನಲ್ಲ, ಬಹುಶಃ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಈ ಮಟ್ಟಿಗೆ ಬರುತ್ತೆ ಸಿಮಿಲರ್ ಆಗಿ ಅಂತ. ಅಮ್ಮ ಒಂದು ಮಾತು ಹೇಳಿದ್ರು ಮಾತಾಡ್ತಾ, ಸೊ ಟ್ರೆಂಡ್ ಇದೆ ಒಂದು ಸೀಕ್ವೆಲ್ ಟ್ರೆಂಡು, ಸೊ ಅಭಿಷೇಕ್ ಅಂಬರೀಷ್ 2 ಆದರೆ ನನಗೆ ತುಂಬ ಖುಷಿ ಆಗುತ್ತೆ ಅನ್ನುವಂಥ ಒಂದು ಮಾತು ಹೇಳಿದ್ರು. ಪಾಪ ತಾಯಂದ್ರಿಗೆ ಯಾವತ್ತೂ ಆದರೆ ಒಂದು ಆಸೆ ಇದ್ದೇ ಇರುತ್ತೆ, ಮಕ್ಕಳು ತಂದೆ ರೀತಿ ಬೇಲಿಲಿ ಅಂತ. ಅಂಬರೀಷ್ 2 ಆಗಕ್ಕೆ ಅಭಿಷೇಕ್ ಅಂಬರೀಷ್ ಕೇಳು ಆಗಲ್ಲ ಅಣ್ಣ, ಅದು ಒನ್ ಆ್ಯಂಡ್ ಓನ್ಲಿ ಪೀಸು, ಅದು ಹಾಗೆ ಇರುತ್ತೆ. ಅದು ಅದೇನಂತಾರೆ, ಇಮಿಟೇಟ್ ಮಾಡ್ಬೋದು, ಅದನ್ನು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಸರ್ ಯಾವುದಾದ್ರೂ ಒಂದು ಸಿನಿಮಾ ಅಂಬೀಸರ್ ಮಾಡಿರುವಂಥ ಯಾವ್ದಾದ್ರು ಒಂದು ಸಿನಿಮಾ ಮಾಡಲೇಬೇಕಾದಂತ ಅನ್ನೋರು, ಯಾವ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವೆಲ್ಲ ಗ್ರೇಟ್ ಮಾಸ್ಟರ್ ಪೀಸ್ಗಳು, ಅವೆಲ್ಲ ಟಚ್ ಮಾಡೋಕೆ ಹೋಗೋಕ್ಕಾಗಲ್ಲ, ನಾವು ಅದನ್ನು ಟಚ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅದನ್ನು ಜನ್ರಲಿ ನಾನು ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ, ಬಟ್ ಏನಾದರೂ ಅಂತ ಒಂದು ಅವಕಾಶ ಸಿಕ್ಕಿದರೆ ಚಕ್ರವ್ಯೂಹ ನಾವು ಶೇಡಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ. ಬರ್ತಡೇ ಅಮ್ಮ ಏನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು, ಯಾರು ಫಸ್ಟ್ ಗಿಫ್ಟ್ ವಿಷಯ ಅವರಿದಾಗಿತ್ತು ಅಂತ? ಫಸ್ಟ್ ಗಿಫ್ಟ್ ನಮ್ಮ ಅಮ್ಮಂದಿರಿ, ಯಾಕೆ ಸತೀಶ್ ಅವರು ಇಷ್ಟು ನಾಚ್ಕೊತಿದ್ದೀರಾ ಅಲ್ಲ, ನೀವು ಮೆಸೇಜ್ ಹಾಕಿದ್ರಲ್ಲ ರಾತ್ರಿ 12 ಗಂಟೆಗೆ, ನಿಮ್ಮದು ಒನ್ ಆಫ್ ದ ಫಸ್ಟ್ ವಿಶಸ್ ಇತ್ತು, ಥ್ಯಾಂಕ್ ಯು. ಏನು ವಿಷ್ಮ, ಏನು ಗಿಫ್ಟ್ ಕೊಟ್ಟರು ಈ ಬರ್ತಡೆಗೆ? 29 ವರ್ಷದ ಹಾಗೆ ಎಂಟ್ರಿ, 30ಕ್ಕೆ ಎಂಟ್ರಿ ಕೊಟ್ಟರು, 29 ಒಂದೇ, 21 ಅಂತಲೇ ಮೇಂಟೈನ್ ಮಾಡೋಣ, ಬಟ್ 30 ಇಲ್ಲ. ಇನ್ನು ಗಿಫ್ಟ್ ಏನಾದ್ರು ಗಿಫ್ಟ್ ರ್ಯಾಪ್ ಮಾಡಿ ಇಟ್ಟಿದ್ದಾರೆ ರೂಮಲ್ಲಿ, ನಾವು ಹೋಗ್ತಾಗೆ ಎಲ್ಲಿ ಟೈಮೇ ಸಿಕ್ಕಿಲ್ಲ. ಏನೋ ಒಂದು ಕೊಟ್ಟಿರ್ತಾರೆ ಪಾಪ ಸಣ್ಣದಾಗ, ಅವ್ರ ಆಶೀರ್ವಾದ ಇದ್ರೆ ಸಾಕು ಆ್ಯಕ್ಚುಲಿ. ಸೊ ಅದ್ರ ಮೇಲೆ ಇನ್ನೇನು ಗಿಫ್ಟ್ ಬೇಡ. ಸಿನಿಮಾ ಇದು ಬರ್ತಡೇದೆಲ್ಲ ಆಯ್ತೇನೆ, ಸಿನಿಮಾ ವಿಚಾರಕ್ಕೆ ಬಂದರೆ ಬ್ಯಾಡ್ ಮ್ಯಾನರ್ಸು, ಎರಡನೇ ಸಿನಿಮಾನ ತುಂಬ ಟೈಮ್ ತೊಗೊಂಡು ನೀವು ಅನೌನ್ಸ್ ಮಾಡಿದ್ರಿ, ಬಟ್ ಈಗ ಸಿನಿಮಾ ಬಗ್ಗೆ ಟೀಸರ್ ನೋಡಿದ್ಮೇಲೆ ತುಂಬ ಕ್ಯೂರಿಯಾಸಿಟಿ ಮತ್ತು ಒಂದು ನಿರೀಕ್ಷೆ ಜಾಸ್ತಿ ಆಗಿದೆ. ಯಾವ ರೀತಿ ಹ್ಯಾಂಡಲ್ ಮಾಡಿರ್ಬೋದು ಅಭಿಷೇಕ್ ಆದರೆ ಸಿನಿಮಾದಲ್ಲಿ ಅಂತ? ನನ್ನ ಕೇಳಿದ್ರೆ ನಾನು ಒಂದು ಚೆನ್ನಾಗೇ ಮಾಡಿರ್ತೀನಿ ಅಂತ ಹೇಳೋದು ಸಹಜ ಅಲ್ವಾ, ನಾನೇನು ಕೆಟ್ಟಾಗಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೋಡೋರು ಹೇಳಬೇಕು, ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ನಾವು ಪ್ರತಿಯೊಂದು ಸಿನಿಮಾನು ಮಾಡ್ತೀವಿ, ಅದೇ ಒಂದು ಉದ್ದೇಶ.
ಪ್ರತಿ ಒಂದು ಆಡಿಯನ್ಸ್ ಮೆಂಬರ್ ಬಂದು ಪ್ರೇಕ್ಷಕರು ಬಂದು ಎಂಟರ್ಟೈನ್ ಆಗಿ ಹೋಗಬೇಕು ಅಂತ. ಸೊ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾಲಿ. ಒಂದು 3 ಅವರು ಕಷ್ಟ ಸುಖ ಎಲ್ಲ ಮರೆತು ಬಂದು ಒಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೋದು ಅನ್ನೋ ಒಂದು ಮಾತು ಕೊಡ್ಬೋದು ಅಷ್ಟೇ. ಸೂರ್ಯ ಅವ್ರ ಸಿನಿಮಾ ಅಂದ್ರೇ ಒಂದು ಬೇರೆ ಥರದ ಸುಕ್ಕ ಸೂರ್ಯ ಅಂತಲೇ ಕರೀತಾರೆ ಅವ್ರನ್ನ. ಸೆಕೆಂಡ್ರಿ ಅವರು ರಾನಿಸ್ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಇರುವಂಥವ್ರು ಅಮ್ಮ ಅಪ್ಪ 3 ಜನನೂ ಕೂಡ ಈಗ ಅವರ ಜೊತೆಯಲ್ಲಿ ಅವರ ಆಕ್ಷನ್ ಕಟ್ಟೆಯಲ್ಲಿ ಕೆಲಸ ಮಾಡಿದ್ದೀರ. ಸೊ ಅವರ ಒಂದು ಆ ಎಕ್ಸ್ಪೀರಿಯನ್ಸ್, ನಿಮ್ಮ ಅವ್ರದ್ದು ಒಂದು ಜರ್ನಿ ಇದೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್. ತುಂಬಾ ಎಂಜಾಯ್ ಮಾಡಿ ಶೂಟಿಂಗ್ ಮಾಡಿದ್ದೀವಿ, ಮಜಾ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ದೀವಿ, ನಗ್ನಗ್ತಾ ಶೂಟಿಂಗ್ ಮಾಡಿದ್ದೀವಿ. ಒಂದು ಒಳ್ಳೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ತಾನೇ ಕ್ರಿಯೇಟ್ ಮಾಡಿದ್ರು. ಅದು ಪ್ರೊಡ್ಯೂಸರ್ ಡೈರೆಕ್ಟರ್ ತುಂಬ ಮುಖ್ಯ. ಒಂದು ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋಕ್ಕೆ ಅಂದರೆ ಒಂದು ಯೂನಿಟ್ ಆ ಥರ ಇದ್ರೇ ಹಂಗೆ ಆಗೋದು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರ ಕೆಲಸ ಮಾಡಿದ್ದೀವಿ. ಎಲ್ಲ 2-3 ಇಯರ್ಸಿಂದ ಒಟ್ಟಿಗೆ ಇದ್ದೀವಲ್ಲ, ಎಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ, ಎಲ್ಲರೂ ಬ್ರದರ್ಸ್ ಆಗಿದ್ದೀವಿ, ಎಲ್ಲರೂ ಬೇಕಾದ್ರೆ ಟೀಮ್ ಎಲ್ಲ ಬಂತು ಇವತ್ತು ವಿಶ್ ಮಾಡೋಕ್ಕೆ. ಸೊ ಯುನೋ ನಾವು ಬೇರೆ ಅವ್ರು ಬೇರೆ ಅಂತೇನಿಲ್ಲ. ತುಂಬ ಎಂಜಾಯ್ ಮಾಡಿ ಶೂಟಿಂಗ್ ಮಾಡಿದ್ವಿ. ಎಷ್ಟು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಒಂದು ಎರಡು ಲಾಕ್ಡೌನ್ ಆಯಿತು, ಆ ಟೈಮಲ್ಲಿ ಮಿಸ್ ಮಾಡ್ಕೊಂಡಿದ್ದೀವಿ ಇವತ್ತು. ಇಲ್ಲಾಂದರೆ ಒಟ್ಟಿಗೆ ಇದೆ 2 ಇಯರ್ಸ್ ಹ್ಯಾಪಿಲಿ ಕೆಲಸ ಮಾಡಿದ್ದೀವಿ ನಾವು. ಅಮರ್ ಮತ್ತು ಬ್ಯಾಡ್ ಮ್ಯಾನಸ್ಸು ಸ್ವಲ್ಪ ಟೈಮ್ ತೊಗೊಂಡು ಬಂದ್ರು. ಈಗ ಬ್ಯಾಕ್ ಟು ಬ್ಯಾಕು ಸಿನಿಮಾಗಳು ಕಮಿಟ್ ಆಗಿದ್ದೀರಾ. ಸೊ ಒಂದು ಕಾಳಿ ಇರ್ಬೋದು, ಯೋಗ್ಯ ಮಹೇಶ್ ಅವರ ಜೊತೆ ಅವ್ರದ್ದೊಂದು ಸಿನಿಮಾ ಇರ್ಬೋದು, ಅದ್ರ ಜೊತೆಗೆ ಇನ್ನೊಂದೆರಡು 3 ಕತೆ ಕೇಳಿದ್ದೀರ ಅಂತ ಕೇಳಿದ್ದೀನಿ ನಾನು. ಅದನ್ನ ನೀವು ಹೇಳಬೇಕು, ಯಾವ್ಯಾವ ಕತೆ ಕೇಳಿದ್ದೀರಿ? ಯಾರೋ ನನಗೋಸ್ಕರ ಕತೆ ರೆಡಿ ಮಾಡಿದ್ದೀನಿ ಅಂದರೆ ನಾನು ವಾರ ಕೇಳ್ತಾ ಇರ್ತೀನಿ, ದಿನ ಕೇಳ್ತೀನಿ ಬೇಕಾದ್ರೆ. ಅದಕ್ಕೆ ಯಾಕಂದರೆ ಒಂದು ಸಂಬಡಿ ಡಿಸೈನ್ಸ್ ಸ್ಟೋರಿ ಫಾರ್ ಯು, ಕೇಳೋ ಕರ್ತವ್ಯ ಅದು ಇದೆಯಲ್ಲವಾ. ಸೊ ಕೇಳ್ತೀವಿ, ಎಲ್ಲ ಎಂಜಾಯ್, ಇಷ್ಟ ಆದರೆ ಮುಂದುವರಿಯತೀವಿ, ಇಲ್ಲಾಂದರೆ ಇಲ್ಲ ಸರ್ ನಮ್ಗೆ ಕೇಳಾಗಲ್ಲ ಅಂತೀವಿ ಅಷ್ಟೇ. ಬಟ್ ಇಲ್ಲಿವರೆಗೂ ದೇವ್ರ ದಯದಿಂದ ಒಂದಿಷ್ಟು ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಮಾಡೋಣ ಅಂತ ಆಸೆ ಅಷ್ಟೇ. ಕಾಳಿ ಆ ಸಿನಿಮಾ ಬಗ್ಗೆ ಮಾತಾಡಲೇಬೇಕು, ಏನಂದರೆ ಅದು ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ, ಒಂದು ಪವರ್ಫುಲ್ ಇದೆ. ಸೊ ಆ ಟೈಟ್ಲಿಗೆ ನೀವು ಯಾವ ಥರ ಇದು ರೆಡಿ ಆಗ್ತಿದ್ದೀರಾ? ಆ ಸಿನಿಮಾ ಯಾವ ಜನರ ಥರದ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಈಗ ಪ್ರತಿಯೊಂದು ಸಿನಿಮಾ ಬೇರೆ ಬೇರೆ ಶೇಡಲ್ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ. ಸೊ ಅಮರ್ ಒಂದು ಶೇಡ್ ಇತ್ತು, ಈಗ ಬ್ಯಾಡ್ ಮ್ಯಾನಸ್ ಬೇರೆ ಇರುತ್ತೆ, ಕಾಲಿನೂ ಒಂದು ಈ ಪಾತಿಂದ ಡಿವಿಯೇಟ್ ಆಗ್ಬಿಟ್ಟು ಹೋಗುತ್ತೆ. ಸೊ ಅದು ಡಿಫ್ರೆಂಟ್ ಆಗಿರುತ್ತೆ, ಒಂದು ವಿಜುವಲ್ ಆಗಿರಲಿ, ಸ್ಟೋರಿ ವೈಸ್ ಆಗಿರಲಿ, ಒಂದು ಹೊಸ ಸ್ಟೋರಿ ಹೇಳಬೇಕು, ಒಂದು ಆಡಿಯನ್ಸ್ಗೆ ಒಂದು ಬೇರೆ ರೀತಿ ಒಂದು ಎಂಟರ್ಟೈನ್ಮೆಂಟ್ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಏಮ್ ಅಷ್ಟೇ. ಸೊ ಆ ನಿಟ್ಟಲ್ಲಿ ಒಂದು ಪಿಕ್ಚರ್ ಮಾಡ್ತಾಯಿದ್ದೀವಿ. ಆ ಕ್ಯಾರೆಕ್ಟರ್ಗೆ ಏನೇನು ಬೇಕೋ ಅದ್ರ ತಕ್ಕಂಗೆ ನಾವು ನಮ್ಮ ತಯಾರಿಗಳು ನಾವು ಇದ್ದೀವಿ. ಡೈರೆಕ್ಟರ್ ಅವ್ರ ತಯಾರಿಗಳು ಅವ್ರು ಬರ್ತಾ ಇದ್ದಾರೆ, ಪ್ರೊಡಕ್ಷನ್ ಇಸ್ ಆಲ್ಸೋ ಗೆಟಿಂಗ್ ರೆಡಿ. ಸೊ ಎಲ್ಲ ರೆಡಿ ಆದಮೇಲೆ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀವಿ. ಲಾಸ್ಟ್ 2 ಪ್ರಶ್ನೆ ಸರ್. ಒಂದು ತುಂಬ ಸಲ ಕೇಳ್ತೀವಿ, ನೀವು ಹೇಳ್ತಾ ಇಲ್ಲ ಬಟ್ ಆದರೂ ಕೇಳ್ತೀನಿ, ಯಾವಾಗ ಮದುವೆ ಆಗ್ತಾರೆ ಅಭಿಷೇಕ್? 30 ವರ್ಷ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ. 30 ವರ್ಷ ಆದಮೇಲೆ ಗಂಡು ಮಕ್ಳಿಗೆ ಡಿಮ್ಯಾಂಡ್ ಕಮ್ಮಿ ಆಗ್ಬಿಡುತ್ತಂತೆ. ನಮ್ಮ ಅಪ್ಪ ಮದುವೆ ಆದಾಗ ಎಷ್ಟು ವಯಸ್ಸು ಹೇಳಿ ನೋಡೋಣ. ಗೊತ್ತಿಲ್ವಾ, ನೀವು ಹುಟ್ಟಿರ್ಲಿಲ್ಲ. 39. ಅಪ್ಪ ಹೇಳೋರು ಮಗನೇ ಯಾವತ್ತೂ ಅಪ್ಪನ ಮೀರ್ಬಿಟ್ಟು ಹೋಗು ಅಂತ. ಸೊ ನೋಡೋಣ, ಅದ್ರಲ್ಲ ಈ ಒಂದು ವಿಚಾರದಲ್ಲಿ ಆದರೂ ಸ್ವಲ್ಪ ಟ್ರೈ ಮಾಡಿಬಿಟ್ಟು. 40 ವರ್ಷಕ್ಕೆ ಮದುವೆ ಆಗ್ತೀರಾ ನೀವು? ಆಗಬಾರ್ದಾ? ನೀವು ಏನು ಆಡಿಯನ್ಸ್ಗೆ ಏನು ಹೇಳೋಣ ಅಂತ, ವ್ಯೂವರ್ಸ್ಗೆ ಏನು ಹೇಳೋಣ ಅಂತ ಇಷ್ಟಪಡ್ತೀರಿ? 40 ವರ್ಷ ದಾಟದ ಮೇಲೆ ಮದುವೆ ಆಗಂಗಿಲ್ಲ ಅಂತಾನೆ? ವಾಟ್ ರಾಂಗ್ ಮೆಸೇಜ್ ಅವ್ರ ಸೆಂಡಿಂಗ್ ಸತೀಶ್ ಜಿ. ಹಂಗಂತಲ್ಲ, ಅದು ಫಸ್ಟ್ ಇನ್ವಿಟೇಷನ್ ನಿಮಗೆ ಆಗ್ತೀನಿ ಬರ್ತಾರೆ. ದಯವಿಟ್ಟು ಒಂದು ಪ್ರಶ್ನೆ ಬಿಟ್ಬಿಡಿ. ಲಾಸ್ಟ್ ಪ್ರಶ್ನೆ ಸರ್, ಒಂದು ಮಾತು ಹೇಳಿದ್ರಿ ಅವಾಗಲೇ, ನಾನು ಅಪ್ಪನ ಮಿಮಿಕ್ರಿ ಮಾಡಿದಾಗ ಬಂದು ನನಗೆ ಬೈತಿದ್ರು ಅಂತ. ಈಗ ನಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಮ ಬರ್ತ್ಡೇ ಸ್ಪೆಷಲ್ ಇವಾಗ ಕೇಳ್ಬಿಟ್ಟಿದ್ದೀವಿ ನಾವು. ಅಂಬಿ ಸರ್ ವಾಯ್ಸ್ ಥರನೇ ನಿಮ್ಮ ವಾಯ್ಸ್ ಕೇಳ್ಬಿಟ್ಟಿದ್ದೀವಿ, ನಮಗೂ ಒಂದು ಎಕ್ಸೈಟ್ ಇದೆ. ಒಂದೇ ಒಂದು ಡೈಲಾಗು ಅಂಬಿ ಸರ್ ಥರ ಒಂದು ಡೈಲಾಗ್ ಬಂದ್ಬಿಡಲಿ. ಪಿಕ್ಚರ್ ಡೈಲಾಗ್ ಯಾವ್ದಾರ ಇಲ್ಲ ಇದ್ರದ್ದೇ ಹೇಳ್ಬಿಡಿ, ಅಂಥ ಸಿನಿಮಾದೇ ಹೇಳಿ, ತೊಂದರೆ ಇಲ್ಲ. ನಾನು ನಿಮ್ಮ ಮಿಮಿಕ್ರಿ ಅಂದ್ರಲ್ಲ, ರಿಯಲ್ ಲೈಫ್ ಮಿಮಿಕ್ರಿ ಅಂದ್ರೆ ಅದು ನಿಮ್ಮ ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಒಂದು ಇವತ್ತು ಆ ವಾಯ್ಸ್ ಕೇಳಿರೋದ್ರಿಂದ ಮತ್ತೆ ನಾವು ಆ ವಾಯ್ಸ್ನ ರೀಕಾಲ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ನಮಗೆ. ಡೈಲಾಗು ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಥರ ಹೇಳಕ್ಕೆ ಬರಲ್ಲ. ಅವ್ರ ಬಾಯಲ್ಲೇ ಕೇಳಿದ್ರೆ ಚಂದ. ಈಗ ನಾನು ಕಳಪೆ ಥರ ಮಾಡಿ ಏನಪ್ಪ ಅಂಬಿಷನ್ ನನ್ನ ಮಗ ಇಷ್ಟು ಕೆಟ್ಟದಾಗ ಮಾಡಿದೆ ಅಂತ ಯಾಕೆ ಬಯಸ್ತೀರಾ ಎಲ್ಲರೂ ಕೇಳಿ? ನಿಮ್ಮ ದಮ ಆಯ್ತೀನಿ, ಹುಟ್ಟ ಬಿದ್ದೀನಿ, ನನ್ನ ಬಿಟ್ಬಿಡೋಣ ನೀವು. ಲಡ್ಡು ತರಿಸಪ್ಪ ಸತೀಶ್ ಅವ್ರಿಗೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇದಿಷ್ಟು ಅಭಿಷೇಕ್ ಅಂಬರೀಷ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.